ಕೆಆರ್ಪೇಟೆ ಶಾಸಕ ಕೆಶ್ರೀ ನಾರಾಯಣಗೌಡ ಮದ್ದೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಮುರಳೀಕೃಷ್ಣಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಹಾಯಕಿ ತುಳಸಿಗೆ ಮೆಮೋ ಕೊಟ್ಟಿದ್ದ ಕಾರಣಕ್ಕೆ ಕರೆ ಮಾಡಿದ ಶಾಸಕ, ನೀನು ಊರಿಗೆ ಹೋಗ್ಬೇಕಾ, ಇಲ್ಲ ಕೈಕಾಲ್ ಮುರಿಸ್ಕೊಳ್ತೀಯ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಬಂದು ಸಿಗ್ಬೇಕು, ಇಲ್ಲ ಅಂದ್ರೆ ಬೇರೆ ತರ ಆಗುತ್ತೆ. ನಿಖಿಲ್ ಕುಮಾರ್ ಸ್ವಾಮಿ 8-9 ಗಂಟೆಗೆ ಬರ್ಬೇಕು, 8 ಗಂಟೆಗೆ ನಿಖಿಲ್ ಕುಮಾರ್ ಸ್ವಾಮಿ ಮದ್ದೂರ್ಗ್ ನಾನು ಬರ್ತಾ ಇದ್ದೀನಿ. ಏನ್ ತಿಳ್ಕೊಂಡಿದೀಯಪ್ಪ, ನೀನ್ ಯಾವ್ರು, ಎಲ್ಲಿ ಬ್ಯಾಕ್ ಗ್ರೌಂಡ್ ನಿಂದು, ಎಲ್ಲಿಯವನು ನೀನು? ಬೆಂಗಳೂರು ಸರ್. ಬೆಂಗಳೂರಿನಲ್ಲಿ ಯಾರ ಮನೆ, ಯಾರ ಕುಟುಂಬದಲ್ಲಿ ಹುಟ್ಟಿದೀಯ ನೀನು? ಯಾಕೆ ಸರ್? ತಂದೆ ತಾಯಿಗಳಿಲ್ವಾ, ನಿನ್ಗೆ ಹೆಣ್ಮಕ್ಳುಗಳಿಲ್ವಾ, ನಿನ್ ತಾಯಿ ಇಲ್ವಾ? ಯಾಕೆ ಸರ್, ಏನ್ ಮಾಡ್ತೀನಿ? ಸಿಸ್ಟರ್ ಇಲ್ವೇನಯ್ಯ? ಆ ಹೆಣ್ಮಗ್ಳಿಗೆ ಏನಿಯ ನೀನ್ ಮಾತಾಡಿದ್ದೀನಿ, ರೆಕಾರ್ಡಿಂಗ್ ಐತೆ ಎಲ್ಲ. ಏನಂತ ಮಾತಾಡಿದ್ದೀನಿ ಸರ್? ಸರ್, ನಿನ್ಗೆ ಹಂಗೇನಾರ ಇದ್ರೆ ಯಾವ್ದಾರ ದೇಶಕ್ಕೆ ಹೋಗು, ನಮ್ ಮಂಡ್ಯ ನಿನ ಗೊತ್ತಿಲ್ಲ. ಹೆಣ್ ಒಂದ್ ಹೆಣ್ಮಗಳು ಅವ್ರೇನು ಏನ್ ಹಣಕಾಸು ಸಂಪಾದನೆ ಮಾಡಕ್ ಬರ್ತಾ ಇಲ್ಲ, ಒಂದ್ ಟೈಟಲ್ಸ್ ಒಂದು ಗೌರವಕ್ಕೆ ಒಂದ್ ಸೇವೆ ಕೊಡ್ಬೇಕು ಅಂತ ಬಂದಿರೋ ಜಾಬ್ ಮಾಡ್ತಾರೆ. ಬಾರಿ ನೀನು ಇಲ್ಲೋ ಹಂಗಾರೆ ಆ ಮಟ್ಟಕ್ಕೆ ಹೋಗಿದೀಯೇನಪ್ಪ ನೀನು? ಏನ್ ಸರ್, ಏನ್ ಮಾಡಿಲ್ಲ ಸರ್, ಏನ್ ಮಾಡಿದ್ರು ಸರ್? ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ಮುಂಚೆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳು, ಮುಂದೆ ಡ್ಯೂಟಿಗೆ ಬಾ. ನೀನು ನೀನೇ ತಪ್ಪು ಮಾಡಿದ್ರು ಒಂದ್ಸರಿ ಅವಕಾಶ ಕೊಡ್ತೀವಿ ನಾವು. ಸರ್, ಬೇರೆ ತರ ಆಗ್ತದೆ. ನೀನ್ ಯಾವ ಮೂಲೆಯಲ್ಲಿ ಇದ್ರು ಮಂಡ್ಯದವ್ರು, ನಾವು ಯಾವ ಮೂಲೆಯಲ್ಲಿ ಇದ್ರು ನೀನ್ ಉಳ್ಕೊಳ್ಳಲ್ಲ. ಈ ರೀತಿ ಏನಾದ್ರು ಹೆಚ್ಚು ಕಮ್ಮಿ, ನೀನು ಏನ್ ಚೀಪ್ ಗೆರಿ ತಿಳ್ಕೊಂಡ್ಬಿಟ್ಟಿದ್ಯಾ? ಈ ಬಿಲ್ ಸೈನ್ ಹಾಕು, 8 ಗಂಟೆ ಬಾ, ಹಂಗ್ ಬಾ, ಹಿಂಗ್ ಬಾ ಅಂತ ಕರೆಯಕ್ಕೆ. ಯಾವ ಸರ್ 8 ಗಂಟೆ? ಹೆಣ್ಮಗ್ಳು ಗೊತ್ತಾ ನಿನ್ಗೆ? ತುಳಸಿ ಹೆಣ್ಮಗ್ಳು ಗೊತ್ತಾ? ಎಲ್ಲಿ 8 ಗಂಟೆಗೆ ಸರ್? ನಿನ್ ಅಂಡರ್ ಮೇಲ್ ಕೆಲಸ ಮದ್ದೂರ್ನಲ್ಲಿ, ನಿನ್ ಅಂಡರ್ ಮೇಲ್ ಅಂತಲ್ಲ ಕೆಲಸ ಮಾಡೋದು ಸರ್? ಹೌದು ಸರ್. ಏನಿಲ್ಲ, ಏನು ಮಾತಾಡಿಲ್ಲ. ಏನು ಮಾತಾಡಿಲ್ಲ ಸರ್? ಏನೇನ್ ಮಾತಾಡಿದ್ಯಾ? ಏನು ಮಾತಾಡಿಲ್ಲ ಸರ್. ಅಷ್ಟೊಂದು ಮಂಡ್ಯದ ಹೆಣ್ಮಗ್ಳು ಚೀಪ್ ಅಂತ ಸರ್ ನಾನ್ ಮಾತಾಡಿಲ್ಲ ಸರ್. ಕೆಲಸ ಮಾಡ್ಬೇಕಾದ್ರೆ ಕೆಲಸ ಹೇಳಿದ್ವಿ ಕರ್ನಾಟಕ ಸರ್, ಲಾಸ್ಟ್ 31st ಇದೆ, ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು ಸರ್. ಏನ್ ಮಾತಾಡಿಲ್ಲ ಸರ್, ಕೆಲಸ ಮಾಡಿ ಅಂತ ಹೇಳಿದ್ರು. 8 ಗಂಟೆಗೆ ಡ್ಯೂಟಿ ಕರಿಯಕ್ ನಿಮ್ಗೆ ಏನ್ ರೈಟ್ಸ್? ಯಾವಾಗ ಸರ್? ಯಾವತ್ತೂ ಇಲ್ಲ, 5 ಗಂಟೆಗೆಲ್ಲ ಅವ್ರು ಹೋಗಿದ್ದಾರೆ. ಎಲ್ಲ ಗೊತ್ತಾಗೈತೆ ನೋಡು, ಗೌರವದಲ್ಲಿ ನೀನ್ ಇಲ್ದೇನೆ ಇದ್ರು ಸರ್. ನಾ ಅಲ್ಲಿ ಅಲ್ಲಿ 8 ಗಂಟೆಗೆ ನಾನು ಎಲ್ಲಿ ಕರೆದಿದ್ದೀನಿ? ಏನಾರ ಆರೋಗ್ಯ ಮತ್ತೆ ನೀನ್ ಮೆಡ್ರಾಸ್ ನೀನು? ಅಲ್ಲ ಸರ್, 8 ಗಂಟೆಗೆ ಎಲ್ಲಿ ಕರೆದಿನಿ, 5 ಗಂಟೆಗೆ ಹೇಳಿದೀನಿ. ಜಾಬ್ ಮಾಡ್ಬೇಕಾದ್ರೆ ಗೌರವ ಹೆಣ್ಮಕ್ಳನ್ನ ಸರ್, 31st ಲಾಸ್ಟ್ ಡೇಟ್ ಇದೆ, ಅಪ್ಲೋಡ್ ಮಾಡಿ ಅಂತ ಹೇಳಿದೀವಿ, ಡ್ಯೂಟಿ ಮಾಡಿ ಅಂತ ಹೇಳಿದ್ವಿ. ನಾವಿನ್ನೇನ್ ಮಾಡಿದೀವಿ? ಅವ್ರು ಏನೇನ ಹೇಳಿದ್ರು ಸರ್? ಬಾರದ ಮಾತಾಡಿದ್ಯಾಪ್ಪ ನಿನ್ಗೇನಾರು? ಇಲ್ಲ ಸರ್, ನಾನು ಯಾಕೆ ಮಾಡ್ಲಿ ಸರ್? ಸರ್, ನಾನ್ ಯಾಕೆ ಬೇರೆ ಇದ್ ಮಾಡ್ಲಿ ಸರ್? ಸರ್, ತಮ್ ಪರಿಚಯ ಇದೆ ಅಂತ ಅವ್ರಿಗೆ ಇದ್ ಮಾಡ್ತಾರೆ ಸರ್. ಇಲ್ಲ ಸರ್, ನನ್ಗೆ ಯಾಕೆ ಸರ್ ಅದ್ರ ಬಗ್ಗೆ? ಹೆಣ್ಮಕ್ಳು ಹೊಟ್ಟೆ ಪಾಡಕ್ ಬರ್ತಾರೆ, ಏನ್ ಬೇಕಾದ್ರೂ ಕೇಳ್ತಾರೆ. ಇಲ್ಲ ಸರ್, ಅದ್ ಯಾಕೆ ನಾವೇ ಹಂಗ್ ಮಾಡ್ಲಿ ಸರ್? ಸರ್, ತಮ್ ಪರಿಚಯ ಇದೆ ಅಂತ ಹೇಳಿ ಹೆಣ್ಮಕ್ಳು ಎದುರುಗಡೆ ಹೇಳ್ಬಿಟ್ರೆ ಸರ್, ನಾನ್ ಯಾಕೆ ಮಾಡ್ಲಿ ಹೇಳಿ? ನಾನ್ ಯಾಕೆ ಮಾಡ್ಲಿ ಹೇಳಿ? ಕೆಲಸ ಮಾಡ್ಬೇಕಾದ್ರೆ ಅಪ್ಲೋಡ್ ಮಾಡಿ ಅಂತ ಹೇಳಿರ್ತೀವಿ, ಕೆಲಸ ಮಾಡಿ ಅಂತ ಹೇಳಿರ್ತೀವಿ. ಅವ್ರಿಗೆ ನಿನ್ನ ಅಂಡರ್ನಲ್ಲಿ ಇನ್ನೆಲ್ಲೂ ಕೆಲಸ ಮಾಡಿಲ್ವ? ಅವ್ರಿಗೆ ಜಾಬ್ ಶೇರ್ ಆಲೆ ಎಂತ ಸುಸ್ತಾ ಆಗಿದೆ? ಎಲ್ಲೂ ಸಿಂಗಲ್ ಕಂಪ್ಲೇಂಟ್ ಇಲ್ಲ, ನೀನ್ ಒಬ್ಬನೇ. ಸರ್, ನಾನ್ ಯಾಕೆ ಮಾಡ್ತೀನಿ ಸರ್? ನನ್ ಮೇಲೆ ಅವ್ರು ದ್ವೇಷ ಇಟ್ಕೊಂಡು ನಿಮ್ ಮೇಲೆ ಏನೇನೋ ಸುಳ್ಳು ಕಂಪ್ಲೇಂಟ್ ಮಾಡಿದ್ರೆ ನಾನು ಏನ್? ಓ, ನೀನು ದೊಡ್ಡ ನಿಮ್ ಮೇಲೆ ದೇಶ ದೊಡ್ಡ ಆಸ್ತಿ, ನಿನ್ ಮೇಲೆ ಆಸ್ತಿ ಹೊಡಿಬೇಕು ಅಂತ ದೇಶ ಹೆಣ್ಮಕ್ಳು ಕೂಡ ಅವ್ರ ಆಸ್ತಿ. ಸರ್, ಅವ್ರಿಗೊಂದು ಮೆಮೋ ಕೊಟ್ಟಿದ್ದೆ ಸರ್, ಮೆಮೋ ಕೊಟ್ಟಿದ್ದಕ್ಕೆ ಈ ತರ ಮಾತಾಡ್ತಾವ್ರೆ ಸರ್. ಕೊಡ್ಬಾರ್ದು ಅಂತ ನಾನೇ, ನನಗೇನು ಪರವಾಗಿಲ್ಲ, ನಂಗೆ ಮೆಮೋ ಕೊಡ್ಬೇಡಿ, ಏನು ಮಾಡಿ ಕೆಲಸ ಮಾಡಿಸ್ಬೇಡಿ ಅಂದ್ರೆ ಪರವಾಗಿಲ್ಲ ಸರ್, ಕೆಲಸ ಆಗ್ಬೇಕಲ್ಲ ಸರ್ ಹಾಸ್ಪಿಟಲ್. ನನಗೆ ಕರ್ನಾಟಕದಲ್ಲಿ ಕೆಲಸ ಮಾಡಕ್ ಬಂದಿರೋನು, ಇನ್ಯಾರು ಇಲ್ಲ. ಕೆಲಸ ಮಾಡ್ತಾರೆ ಹೆಣ್ಮಕ್ಳುಗಳು, ಅವ್ರ ಪ್ರೀತಿ ಕೆಲಸ ಮಾಡ್ಕೊಳ್ಳೋ ರೀತಿ ಬೇರೆ ತರ. ನಿನ್ ಮೆಂಟಾಲಿಟಿ ಬೇರೆ ಇದೆ ಅಂತ, ಮೆಂಟಾಲಿಟಿ ಯಾವ್ದಾದ್ರು ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸರ್ ಮಾಡಿಸ್ತೀವಿ, ನಮ್ಗೆ ಗೊತ್ತು ರಿಪೇರಿ ಹೆಂಗ್ ಮಾಡ್ಬೇಕು ಅಂತ. ಮೊದ್ಲೇ ಹೇಳ್ಬೇಕಿತ್ತು ನಮ್ಗೆ, ಮೊದ್ಲು ನಾವೆಲ್ಲ ಇಲ್ವಾ, ಇನ್ನೇ ನಾವೇನು ಇದ್ ಮಾಡ್ತೀವಿ, ನಮ್ಮ ಕುಟುಂಬಕ್ಕೆ ರಕ್ಷಣೆ ಏನಾದ್ರು ಏನಿದೆ ನಾವು ಮಾಡಿದ್ದೀನಿ. ಅವ್ರಿಗೆ ಬೆಳಿಗ್ಗೆ ಮಂಡ್ಯದವರು ನಾವು, ಇಲ್ಲ ಅಂದ್ರೆ ಬೇರೆ ತರ ಆಗುತ್ತೆ, ಯಾವ ಮೂಲೆಯಲ್ಲಿದ್ರೂ ಬಿಡಲ್ಲ ಎಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ದಾರೆ.